ಎಸ್, ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಬುಲಾವು ಮೇರೆಗೆ ದಿಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎಲ್ಲ ಪಿಸಿಸಿ ಅಧ್ಯಕ್ಷರ ಸಭೆ ಕರೆದಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರ ಸಭೆಯನ್ನ ಎಐಸಿಸಿ ಅಧ್ಯಕ್ಷರು ಕರೆದಿದ್ದಾರೆ. ಪಕ್ಷ ಸಂಘಟನೆ ಹಾಗೂ ಹೋರಾಟದ ಬಗ್ಗೆ ನಡೆಯುವಂತಹ ಸಭೆ ಇದು. ಪಕ್ಷ ಸಂಘಟನೆ ಹೋರಾಟ ಯಾವ ರೀತಿ ಇರಬೇಕು ಇದ್ರ ಬಗ್ಗೆನೆ ಈ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಭಾಗವಹಿಸೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಬೆಳಗ್ಗೆ 10:20 ಸಭೆ ನಿಗದಿಯಾಗಿದೆ. ದೆಹಲಿಯಲ್ಲಿ ಡಿಕೆಶಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರ ಸಭೆಯನ್ನ ಎಐಸಿಸಿ ಅಧ್ಯಕ್ಷರು ಕರೆದಿದ್ದಾರೆ. ಕೆಲವೊಂದ್ ಕಡೆ ಎಲೆಕ್ಷನ್ಸ್ ಇದೆ, ಕೆಲವೊಂದ್ ಕಡೆ ಬೈ ಎಲೆಕ್ಷನ್ಸ್ ಇದೆ. ಪಕ್ಷ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಅದರ ರೂಪರೇಷೆ ಹೇಗಿರಬೇಕು, ಅದೆಲ್ಲವನ್ನ ಕೂಡ ನಿರ್ಧಾರ ಮಾಡಲಿಕ್ಕೆ ಇವತ್ತು ಬೆಳಿಗ್ಗೆ 10:20 ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರ ಬುಲಾವು ಮೇರೆಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಎಲ್ಲ ಪಿಸಿಸಿ ಅಧ್ಯಕ್ಷರ ಸಭೆಯನ್ನೇ ಎಐಸಿಸಿ ಅಧ್ಯಕ್ಷರು ಇವತ್ತು ನಡೆಸಲಿದ್ದಾರೆ.